ಇದೊಂದು 600 ಗ್ರಾಮ್ ಮೇಲೇನೆ ಇದೆಯಲ್ಲ ಸರ್? 10 ಕೆಜಿ ಹಣ್ಣು ತೆಗೆದಿದ್ದೀರಾ? ಫಸ್ಟ್ ಟೈಮ್. ಇವಾಗ ಬಂದಿರೋ ಹೂವು ಎಷ್ಟಿದೆ ಇದರಲ್ಲಿ? ಸೊ ಅಲ್ಲಿ ಫಸ್ಟ್ ಕಟ್ಟಿಂಗ್ಗೆ ನಿಮ್ಗೆ ಎಷ್ಟು ಸಿಕ್ಕಿದೆ? ಗೊಬ್ಬರ ಸಾಕ್ಸೋದಕ್ಕೆ, ಹಣ್ಣು ಕಟ್ ಮಾಡೋದಕ್ಕೆ, ರೋಡ್ ಸಿಸ್ಟಮ್ ನೀಟಾಗಿ ಮಾಡಿ. ರೋಡ್ ಸಿಸ್ಟಮ್ ಎಷ್ಟೆಷ್ಟು ಅಡಿ ರೋಡ್ ಇರೋದು? ಅದು 20 ಅಡಿ ರೋಡ್ ಬಿಟ್ಕೊಂಡಿದ್ದೀನಿ. 1500 ಗ್ರಾಮ್ ಒಂದನ್ನ 20 ಹೂವು ಇದೆ. 20 ಹೂವಕ್ಕೆ 10 ಕೆಜಿ ಆಗೋಗುತ್ತೆ. ಕ್ವಾಲಿಟಿ ನೋಡಿ, ಸೈಜ್ ಹಂಗೆ ಬರುತ್ತೆ. ಪ್ರತಿಯೊಂದು ಇದೆ ಸೈಜ್ ನೋಡ್ರಿ, ಯಾವುದು ಕಮ್ಮಿ ಇಲ್ಲ. 10 ಕಾಯಿಗೆ ಆಲ್ಮೋಸ್ಟ್ 1-7 ಕೆಜಿ ಬಂದಿರುತ್ತೆ. ಅದಕ್ಕೆ ಪೂರಕವಾಗಿ ನಾವು ಸಂತುಲನ್ ಟಾನಿಕ್ನ ಬಳಸ್ತಾ ಇದ್ದೀವಿ. ಇವತ್ತೇ ಅಲ್ಲ, ನಾನು 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೀನಿ. ಸಂತುಲನ್ ದಾಳಿಂಬೆಗೂ ಹಾಕ್ತಾ ಇದ್ದೀನಿ, ಮತ್ತು ಇದಕ್ಕೂ ಹಾಕ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ. ದಾಳಿಂಬೆಲೂ ರಿಸಲ್ಟ್ ಇದೆ, ಈ ಡ್ರ್ಯಾಗನಲ್ಲೂ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಯಾರ ಕೈಲೂ ತೆಗಿಯೋಕ್ಕಾಗಿಲ್ಲ. ಒಂದು ಎಕರೆನಲ್ಲಿ 1 ಟನ್ನು 2 ಟನ್ ತೆಗೆದಿದ್ದಾರೆ ಅಷ್ಟೇ ಸ್ಟಾರ್ಟಿಂಗಲ್ಲಿ. ನಮ್ಮದ್ರಲ್ಲಿ 4-5 ಟನ್ ಬರ್ತಾ ಇದೆ 1 ಎಕರೆನಲ್ಲಿ. ಚೆನ್ನಾಗಿ ಹಾಕಿದ್ರ ಗೊಬ್ಬರ? ಓಕೆ, ಗೊಬ್ಬರ ಹಾಕಿ ಸಂತುಲನ್ ಬಿಟ್ಟನಲ್ಲ, ಇಮಿಡಿಯೇಟ್ ಆಗಿ ಬೆಳ್ಕೊಂಡ್ಬಿಡ್ತೀವಿ. ಗಿಡನು ಬೆಳೆದಿದೆ, ಕ್ವಾಲಿಟಿ ನೋಡಿ, ಸೈಜ್ ಹಂಗೆ ಬರುತ್ತೆ. ಎಷ್ಟು ಹಣ್ಣು ಇದೆ? 20ಕ್ಕೆ 10 ಕೆಜಿ 220 ಗ್ರಾಮ್. ಸೊ ಆಲ್ಮೋಸ್ಟ್ 1/2 ಕೆಜಿ ಮೇಲೆ ಇದೆಯಲ್ಲ ಸರ್? ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಇಕ್ಕನೂರು ಅಂತ ಒಂದು ವಿಲೇಜಲ್ಲಿ ಈ ಒಂದು ಡ್ರ್ಯಾಗನ್ ತೋಟದಲ್ಲಿ ವಿಡಿಯೋನ ಮಾಡ್ತಿದ್ದೀವಿ. ಸೊ ಇಲ್ಲಿ ಏನಂದರೆ, ವಿಶೇಷವಾಗಿ ಈ ಒಂದು ಡ್ರ್ಯಾಗನ್ ಸಸಿ ಬಂದು ಆಲ್ರೆಡಿ ಇದು 1 ವರ್ಷದ ಸರ್, 1 ಇಯರ್ ಕ್ರಾಪ್ ಇದು ನೋಡಿ. ಆಲ್ರೆಡಿ ಇದೆಲ್ಲ ಫ್ಲವರ್ ಬಂದು ಈಗ ಫ್ರೂಟ್ ಕಟ್ಟಿಂಗ್ ತೆಗೀತಾ ಇದ್ದಾರೆ. ಫಸ್ಟ್ ಕಟ್ಟಿಂಗ್ ಆಗಿದೆ, ಸೆಕೆಂಡ್ ಕಟ್ಟಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ತೋಟನ ಸಂಪೂರ್ಣವಾಗಿ ಇವರು ಕೆಮಿಕಲ್ ಫ್ರೀ ಅಂದರೆ ಸಾವಯವ ಪದ್ಧತಿಯಲ್ಲೇ ಬೆಳ್ಕೊಂಬಂದಿದ್ದಾರೆ. ತುಂಬ ಚೆನ್ನಾಗೇ ಬಂದಿದೆ. ಹಾಗೆ ಫ್ಲವರಿಂಗ್ಸು ನೋಡ್ಬೋದು, ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ, ಫ್ಲವರಿಂಗ್ಸು ಚೆನ್ನಾಗಿದೆ, ಫ್ರೂಟ್ಸು ಸಹ ತುಂಬ ಕ್ವಾಲಿಟಿ ಬಂದಿದೆ. ಈವನ್ ಸೈಜು ಮತ್ತು ಅದರದ್ದು ಕಲರಿಂಗು ಅದರದ್ದು ಟೇಸ್ಟು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಈ ಒಂದು ತೋಟನ ಮುಖ್ಯವಾಗಿ ಇವರು ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದೇ ಒಂದು ವಿಶೇಷ. ಈ ತೋಟದ ಮಾಲೀಕರು ಇದನ್ನು ಮೇಂಟೈನ್ ಮಾಡ್ತಿರುವಂತಹ ನಮ್ಮ ನೀಲ್ಕಂಠಪ್ಪ ಅವರು ಇದ್ದಾರೆ. ಇವ್ರನ್ನ ನೀವು ನೋಡಿರ್ಬೋದು ಆಲ್ರೆಡಿ ಫೇಸ್ಬುಕ್ಕಲ್ಲಿ. ಇವರು ನಮ್ಮ ಹಳೆಯ ಕಸ್ಟಮರ್, ಇವರು ಗ್ರಾಹಕರು. ಯಾಕಂದರೆ ಇವರು ಸತತವಾಗಿ 7 ವರ್ಷದಿಂದ ಭೂಮಿಗೆ ನಮ್ಮ ಸಂತುಲನ ಯೂಸ್ ಮಾಡ್ಕೊಂಬರ್ತಿದ್ದಾರೆ, ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರು, ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು. ಸೊ ಅದೇ ಒಂದು ಉದ್ದೇಶದಿಂದನೇ ಅವರು ಈ ಒಂದು ಬೆಳೆಗೂ ಸಹ ಸಂತುಲನ ಬಳಸಿದ್ದಾರೆ. ಅದರಿಂದನೇ ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಬನ್ನಿ, ಅವ್ರನ್ನ ಕೇಳೋಣ ಯಾವ ರೀತಿ ಬಳಸಿದ್ದಾರೆ, ಸೊ ಯಾವ ರೀತಿ ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡಿದ್ದಾರೆ, ಮತ್ತು ಇದರಿಂದ ಏನೇನು ಬೆನಿಫಿಟ್ ಪಡ್ಕೊಂಡಿದ್ದಾರೆ ಅಂತ ನಮ್ಮ ರೈತರನ್ನ ಕೇಳಿ ಪಡೆಯೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ಪರಿಚಯನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹಾಗೂ ರೈತರಿಗೆ ನೀವು ಪರಿಚಯ ಮಾಡಿಕೊಡಿ. ನಮಸ್ಕಾರ ಸರ್, ನನ್ನ ಹೆಸರು ವಿಕಂಠ ಸ್ವಾಮಿ ಅಂತ. ನಮ್ಮದು ಕಳ್ಳಂಬೆಳ್ಳ ಹೋಗಲಿ, ಸರೂರ್ ಪಂಚಾಯತ್ಗೆ ಬರುತ್ತೆ, ಗುಬ್ಬಿಚ್ಚ ಕಣ್ಣಪ್ಪಾಳೆ ಅಂತ. ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಫಸ್ಟ್ ದಾಳಿಂಬೆ ಬೆಳೀತಾ ಇದ್ದೆ, 10 ಎಕರೆನಲ್ಲಿ ದಾಳಿಂಬೆ ಮಾಡ್ತಾ ಇದ್ದೆ. ದಾಳಿಂಬೆ ಜೊತೆಗೆ ಇದನ್ನು ಏನಾದರೂ ಮಾಡೋಣ, ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಬರೋಂಗೆ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಸ್ಟಾರ್ಟ್ ಮಾಡಿದ್ದೀನಿ. ದಾಳಿಂಬೆನೂ ಚೆನ್ನಾಗಿ ಬರ್ತಾ ಇದೆ, ಬೆಳೀತಾ ಇದ್ದೀವಿ. ಮತ್ತು ಈ ಡ್ರ್ಯಾಗನ್ ಕೂಡ ತುಂಬ ಚೆನ್ನಾಗಿವೆ ನೋಡಿರಿ. 1 ವರ್ಷದ ಗಿಡ, 1 ವರ್ಷಕ್ಕೇನೆ ನಾವು 1 ಎಕರೆಯಲ್ಲಿ 4 ಐಟಮ್ ತೆಗಿತಾ ಇದ್ದೀವಿ. ಯಾರ ಕೈಲೂ ತೆಗಿಯೋಕ್ಕಾಗಿಲ್ಲ. ಒಂದು ಎಕರೆನಲ್ಲಿ 1 ಟನ್ನು 2 ಟನ್ ತೆಗೆದಿದ್ದಾರೆ ಅಷ್ಟೇ ಸ್ಟಾರ್ಟಿಂಗಲ್ಲಿ. ಸರ್ ನೀವು ಡ್ರ್ಯಾಗನನ್ನು ಬೆಳೀತಾ ಇದ್ದೀರಲ್ವ, ಈಗ ಯಾವ ರೀತಿ ನೀವು ಈ ಡ್ರ್ಯಾಗನನ್ನು
ಅಂದರೆ ಬೆಡ್ಡಿಂಗ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಿ ಹೇಗೆ ನಾಟಿ ಮಾಡಿದ್ದೀರಾ, ಏನು ಯಾವ ಪದ್ಧತಿಯಲ್ಲಿ ಮಾಡಿದ್ದೀರಾ? ಸರ್, ಫಸ್ಟ್ ಪ್ರಿಪ್ರೇಷನ್ನು ಭೂಮಿಯೆಲ್ಲ ಲೆವೆಲ್ ಮಾಡ್ಕೊಂಡು ಮತ್ತು ಪೋಲ್ ನೆಟ್ಟು ಅದಕ್ಕೆಲ್ಲ ಬೆಡ್ಡಿಂಗು ಮತ್ತು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಕಡಿಮೆ ಅಂದರೆ ಒಂದೊಂದಕ್ಕೆ 30-40 kg ಹಾಕಿದ್ದೀನಿ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಡ್ಡಿಂಗ್ ಮಾಡಿ 1 month ಆದಮೇಲೆ ಸಸಿ ನಾಟಿ ಮಾಡಿದ್ವಿ. 1 month ಆಗೋಗಿತ್ತು ಬೆಡ್ಡಿಂಗ್ ಮಾಡಿ, ಆವಾಗ ಸಸಿ ನಾಟಿ ಮಾಡಿದ್ವಿ. ಏಪ್ರಿಲ್ ಮೇನಲ್ಲಿ ನಾಟಿ ಮಾಡಿದ್ವಿ ಲಾಸ್ಟ್ ಇಯರ್. ಈ ಸರಿ ಜೂನ್ಗೆ ಬೆಳೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಪೂರಕವಾಗಿ ನಾವು ಸಂತುಲನ್ ಟಾನಿಕ್ನ ಬಳಸ್ತಾ ಇದ್ದೀವಿ. ಇವತ್ತೇ ಅಲ್ಲ, ನಾನು 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೀನಿ ಸಂತುಲನ. ದಾಳಿಂಬೆಗೂ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೂ ಹಾಕ್ತಾಯಿದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ. ದಾಳಿಂಬೆಲ್ಲೂ ರಿಸಲ್ಟ್ ಇದೆ, ಈ ಡ್ರ್ಯಾಗನಲ್ಲೂ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ನಮಗೆ. ಸರ್, ನೀವು ಸಂತುಲನ ಭೂಮಿಗೆ ಬಳಸ್ತಾ ಇದ್ದೀನಿ ಅಂತಂದ್ರಲ್ಲ, ನೀವು ದಾಳಿಂಬೆಗೂ ಬಳಸಿದ್ರೆ ಈಗ ಡ್ರ್ಯಾಗನ್ಗೂ ಬಳಸ್ಕೊಂಬರ್ತಾ ಇದ್ರಲ್ಲ, ಸೊ ಅದು ಬಳಸೋದ್ರಿಂದ ಏನು ನೀವು ಯಾಕೆ ಬಳಸಬೇಕು ಮತ್ತು ಅದರಿಂದ ಏನು ಬೆನಿಫಿಟ್ಟು ರೈತರಿಗೆ, ಆಮೇಲೆ ಸಾಯಲ್ಗೆ ಯಾವ ರೀತಿ ಅದು ಉಪಯೋಗ ಆಗ್ತಿದೆ? ಸರ್, ಈಗ ಎಲ್ಲ ರೈತರನ್ನ ಲಾಸ್ ಆಯಿತು ಅಂತ ಬೇಸಾಯದಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ. ಬೇಸಾಯದಲ್ಲಿ ಮುಂದೆ ಬರ್ತಾನೇ ಇಲ್ಲ ಜನ. ನಾವು ಇದು ಈ ಜಮೀನಲ್ಲಿ ನೋಡ್ರಿ, ಬರಡು ಭೂಮಿ ಇದು, ಸುಮಾರು ಜನ ಬೇಸಾಯ ಮಾಡಿ ಬಿಟ್ಟೋಗಿದ್ದಾರೆ. 10 ವರ್ಷ ಬೆಳೆ ಬಿದ್ದಿತ್ತು, ಏನು ಬೆಳೆಯೋಕ್ಕಾಗಿಲ್ಲ ನೋಡ್ರಿ. ಬರೀ ಕಲ್ಲು ಲ್ಯಾಂಡು, ಫುಲ್ ಹಾಡಿದೆ, ಹಾಡಿದ್ದೇನೆಲ್ಲ. ಜೆ ಸಿ ಪಿ ತಂದ್ರೂ ಡಿಗ್ಗಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಆ ಥರ ಹಾಡು ಭೂಮಿನಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಬಳಸಿ ಮತ್ತು ಸಂತುಲನ್ ಮೇಯ್ನು, ಯಾಕೆ ಅಂದರೆ ಸೈಜ್ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡುತ್ತೆ. ಗಿಡಕ್ಕೆ ಏನೇನು ಬೇಕೋ ಪೋಷಕಾಂಶಗಳನ್ನ ಒದಗಿಸುತ್ತೆ. ಎಟ್ ಎ ಟೈಮ್ ನಾವು ಕೊಟ್ಟರೆ, ಇವತ್ತು ಕೊಟ್ಟರೆ ಇನ್ನೊಂದು ವಾರದೊಳಗೆ ಪಿಕಪ್ ಆಗಿಬಿಡುತ್ತೆ ಗಿಡ, ಇಮ್ಮಿಡಿಯೇಟಾಗಿ ಹೂವು ಬರುತ್ತೆ. ಅದರಿಂದ ನಾನು ಈಗ ಸುಮಾರು 6 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. 17 ವರ್ಷದಿಂದ ಕಂಟಿನ್ಯೂಸ್ ಆಗಿ ದಾಳಿಂಬೆಗೂ ಬೆಳೆಸ್ತಾ ಇದ್ದೀನಿ, ಡ್ರ್ಯಾಗನ್ಗೂ ಬೆಳೆಸ್ತಾ ಇದ್ದೀನಿ. ಪ್ರತಿ ತಿಂಗಳು 10 ಕ್ಯಾನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದಲೇ ಗಿಡ ಫುಲ್ ಹೆಲ್ತಿ ಆಗಿದೆ. ಒಳ್ಳೆ ಸರ್, ನಮ್ಮ ರೈತರು ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸಿ ಭೂಮಿಯೆಲ್ಲ ಹಾಳಾಗೋಗಿದೆ. ಭೂಮಿಯಲ್ಲಿ ನಮಗೆ ಬೆಳೆ ಬೆಳಿಬೇಕು ಅಂದರೆ ನಮ್ಮ ಸಂಸ್ಥೆ ಇರಲೇಬೇಕು, ಮಸ್ಟನ್ ಸುಡಬೇಕು. ಹಾಗಾಗಿ ಯಾವುದೇ ಥರದ ಬೆಳೆ ಬೆಳೆಯೋಕ್ಕಾಗ್ತಾಯಿಲ್ಲ, ರೈತರು ಫೇಲ್ ಆಗ್ತಾಯಿದ್ದಾರೆ. ನಾವು ಯಾಕೆ ಪಾಸ್ ಆಗ್ತಾಯಿದ್ದೀವಿ ಅಂದರೆ, ಕಂಟಿನ್ಯೂಸ್ ಆಗಿ ಫರ್ಟಿಲೈಸರ್ಸ್ನ ಕೈ ಬಿಟ್ಟು ನಾವು ಕೊಟ್ಟಿಗೆ ಗೊಬ್ಬರ, ದನಿನ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇಂಥದನ್ನ ಹಾಕ್ಕೊಂಡು ಜೊತೆಗೆ ಸಂತುಲನ ಪ್ರತಿ ತಿಂಗಳ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀವಿ. ಅದರಿಂದ ಹ್ಯೂಮಸ್ ಅಂಶ ಜಾಸ್ತಿಯಾಗಿ ನಮಗೆ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಾವು ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೀವಿ, ಮುಂದೇನು ಬಳಸ್ತೀವಿ. ಬಳಸೋದು ಅಲ್ಲೇ ಗಿಡದಲ್ಲೇ ಇರ್ತೀವಿ. ನೋಡಿ, ಆಲ್ರೆಡಿ ಕಲರ್ ಬಂದ್ಬಿಟ್ಟಿದಲ್ಲ, ಬೆಳಿಗ್ಗೆ ಈ ಕಲರ್ ಕಾಣ್ತಾ ಇರ್ಲಿಲ್ಲ. ಬೆಳಿಗ್ಗೆ ನೋಡ್ರಿ ಯಾವ ಕಲರ್ ಇತ್ತು, ಆ ಗಿಡದಲ್ಲಿ ಹೇಳ್ತಾ ಇದ್ದೀನಿ. ಜೂನಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ನಮಗೆ. ಜೂನಲ್ಲಿ 4-5 kg ಬಂತು. ನೆಕ್ಸ್ಟ್ ಜುಲೈನಲ್ಲಿ 10 kg ಬಂದಿದೆ ಜುಲೈನಲ್ಲಿ. ಈಗ ಮತ್ತೆ 10 kg ರೆಡಿ ಇದೆ ನೋಡ್ರಿ. ಇದು 100% 10 kg ಬರ್ತಿದ್ರಲ್ಲಿ. ಒಂದೊಂದು 500 gram ಒಂದನ್ನ 20 ಹೂವು ಇದೆ. 20 ಹೂವಕ್ಕೆ 10 kg ಆಗೋಗುತ್ತೆ ನೋಡ್ರಿ. 10 kg ಒಂದು 5 kg 25 kg ಬಂದೋಗಿದೆ ಇದು ಒಂದು ಗಿಡದಲ್ಲಿ. ಒಂದು ಗಿಡದಲ್ಲಿ ನೆಕ್ಸ್ಟ್ ಇನ್ನು 20-25 kg ಬರುತ್ತೆ ನಮಗೆ. ಸೋ ಎಲ್ಲ ಗಿಡನೂ ಅದೇ ಥರ ಇದೆಯಲ್ಲ, ಡಿಸೆಂಬರ್ವರೆಗೂ ಬರುತ್ತೆ. ಅಲ್ಲ, ಈಗ ಎಲ್ಲ ಗಿಡನೂ ಅದೇ ಥರ ಇದೆಯಲ್ಲ ಸರ್? ಹ್ಞೂ ಸರ್, ಅದೇ ಥರ ಇದೆ. ಎಲ್ಲವೂ ಒಂದು ಸ್ವಲ್ಪ ಲೈಟಾಗಿದೆ, ಅದು ಒಂದಕ್ಕೊಂದು ಬ್ಯಾಲೆನ್ಸ್ ಆಗುತ್ತಲ್ಲ. ಹೌದು, ಇದ್ರಾಗೆ 50 kg ಬಂದರೆ ಅದರಲ್ಲಿ ಆವರೇಜ್ 30 kg 35 kg ಬಂದಿರುತ್ತೆ. ಸೊ ಸಂತುಲನ್ ಬಳಸೋದ್ರಿಂದ ಈ ಗಿಡದಲ್ಲಿ ನೀವು ಯಾವ ರೀತಿ ಇದ್ರದ್ದು ಡೆವಲಪ್ಮೆಂಟ್ಸ್ ನೋಡಿದ್ದೀರಾ ಸರ್, ಯಾವ ಸ್ಟೇಜಿಂದ ನೋಡಿದ್ದೀರಾ? ಸರ್, ಸಂತುಲನ್ ಬಳಸೋದ್ರಿಂದ ಫಸ್ಟ್ ಭೂಮಿನಲ್ಲಿ ಹ್ಯೂಮಸ್ ಅಂಶ ಜಾಸ್ತಿ ಆಗುತ್ತೆ. ರೂಟ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಸ್ಮೂತ್ ಆಗುತ್ತೆ ಭೂಮಿ. ಸ್ಮೂತಾಗಿ ರೂಟ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ರೂಟ್ಸ್ ಚೆನ್ನಾಗಿ ರೂಟ್ ಹೋದಂಗೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಗಿಡ ಡೆವಲಪ್ಮೆಂಟ್ ಆದರೆ ಸಾಕು, ನಮಗೆ ಫ್ಲವರಿಂಗ್ ಚೆನ್ನಾಗಿ ಬರುತ್ತೆ. ಫ್ಲವರಿಂಗ್ ಬಂದು ಹಣ್ಣು ಕ್ವಾಲಿಟಿ ನೋಡ್ರಿ ಹೆಂಗಿದೆ, ಕಲರ್ ಹೆಂಗಿದೆ, ಟೇಸ್ಟು, ಸೈಜು, ಪ್ರತಿಯೊಂದು ಇಂಪ್ರೂವ್ ಆಗುತ್ತೆ ಸರ್. ಪ್ರತಿಯೊಂದು ನಾನು ಕಣ್ಣಾರ ನೋಡಿರೋದು ಬಳಸ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೀನಿ. ಸೊ ಹಣ್ಣು ಕಲರು ಎಲ್ಲ ಚೆನ್ನಾಗಿ ಬರುತ್ತಲ್ಲ ಸರ್? ಹ್ಞೂ ಸರ್, ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಇದೆ ಸರ್. ಹುಡುಕೊಂಡು ಬರ್ತಾ ಇದ್ದಾರೆ, ನಮ್ಗೆ ಹಣ್ಣು ಬೇಕು ಅಂತ. ಕೇರಳದಿಂದ ಬರ್ತಾ ಇದ್ದಾರೆ, ಬಾಂಬೆಗೆ ಕಳಿಸ್ತಾ ಇದ್ದೀವಿ, ಕೇರಳಗೆ ಹೋಗ್ತಾ ಇದೆ. ಮತ್ತು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ತಗೊಂಡೋದಾಗ ಲೋಕಲ್ ಬೇಡ ಅಂದರು, ಈಗ ಫುಲ್ ಡಿಮ್ಯಾಂಡು, 2 ಟನ್ ಕಳಿಸು ಅಂತ ಮೇಲಿಂದ ಮೇಲೆ ಫೋನ್ ಹಚ್ತಾ ಇದ್ದಾರೆ.
ಸೊ ಅಂದರೆ ಈಗ ಬೇರೆ ರೈತರು ಬೆಳೆಯೋ ಡ್ರ್ಯಾಗನ್ಗೂ ನಿಮ್ಮ ಡ್ರ್ಯಾಗನ್ಗೆ ಏನು ಸರ್ ಡಿಫ್ರೆನ್ಸ್? ಟೇಸ್ಟ್ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಕೆಮಿಕಲ್ ಬಳಸೋದಿಲ್ಲ ನಾವು, ಆರ್ಗ್ಯಾನಿಕಲ್ಲೇ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಇದು 15 ದಿವಸ ಇಟ್ಕೊಂಡ್ರೆ ಕೆಡೋದಿಲ್ಲ ಸರ್ ಹಣ್ಣು. 15 ದಿವಸ ಇಡ್ತೀವಿ ಹಿಂಗೆ. ಇದು ಇದು ಹಣ್ಣಾಗಿದೆಯಲ್ಲ, ಇದನ್ನು 15 ದಿವಸ ಮನೆಯಲ್ಲಿ ಇಟ್ಕೊಂಡು ತಿನ್ಬೋದು. ನಾವು ಮಣಗಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ಹಣ್ಣು ಜಾಸ್ತಿ ಆದಂಗೆ ತುಂಬ ಟೇಸ್ಟ್ ಬರುತ್ತೆ, ಸ್ವೀಟ್ನೆಸ್ ಜಾಸ್ತಿ ಬರುತ್ತೆ. ಸರ್, ಈ ವಿಡಿಯೋ ನೋಡ್ತಿರೋಂಥ ಎಲ್ಲ ನಮ್ಮ ಬೆಳೆಗಾರರಿಗೆ ಹಾಗೂ ಈ ಡ್ರ್ಯಾಗನ್ ಬೆಳೀತಾ ಇದ್ದಾರೆ ಸರ್ ಕರ್ನಾಟಕದಲ್ಲಿ, ಸುಮಾರು ಜನ ರೈತರು ಡ್ರ್ಯಾಗನ್ನ ಬೆಳೀತಾ ಇದ್ದಾರೆ ಈಗ. ಸೊ ಅವರೆಲ್ಲರೂ ಈ ವಿಡಿಯೋನ ನೋಡ್ತಾರೆ. ನೋಡ್ತಿರೋಂತಹ ಎಲ್ಲ ನಮ್ಮ ಡ್ರ್ಯಾಗನ್ ಬೆಳೆಗಾರರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್? ಸರ್, ಯಾವುದೇ ಕಾರಣಕ್ಕೆ ಕೆಮಿಕಲ್ ಕೇಳೋದಿಲ್ಲ. ಇದು ಕ್ಯಾಕ್ಟಸ್ ಜಾತಿ ಸೇರಿದ್ದು, ನೀರು ಕಡಿಮೆ ನೀರು ಕೇಳುತ್ತೆ. ಮತ್ತು ಆದಷ್ಟು ಕೆಮಿಕಲ್ ಕೇಳೋದೇ ಇಲ್ಲ, ಆರ್ಗ್ಯಾನಿಕ ಮೆಥಡಲ್ಲೇ ಮಾಡ್ಕೊಂಡು ತುಂಬ ಈಲ್ಡಿಂಗ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಬಟ್ಟೆ ಗೊಬ್ಬರ, ನೀನು ಗೊಬ್ಬರ ಹಾಕ್ಕೊಂಡು ಸಂತುಲನ ಬಳಸ್ಕೊಂಡು ಆಟೋಮೆಟಿಕಾಗಿ ನಾವು ಅಧಿಕ ಇಳುವರಿ ಪಡಿಬೋದು. ಎಲ್ಲ ರೈತರು ಕೆಮಿಕಲ್ ಬಳಸಿ 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 ಸಿಂಪಲ್ಲಾಗಿ ಮಾಡೋ ಕೆಲಸ ಬಿಟ್ಬಿಟ್ಟು ಸುಮ್ಮನೆ ಹೆವಿ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಕೆಮಿಕಲ್ ಮಾಡ್ಕೊಂಡು ಭೂಮಿನ ಆದಷ್ಟು ಆರ್ಗ್ಯಾನಿಕ್ ಮೆಥಡಲ್ಲಿ ಹೋದರೆ ಇದರಲ್ಲಿ 100% ಸಕ್ಸಸ್ ಆಗುತ್ತೆ. ಎಲ್ಲ ರೈತರನ್ನ ಆದಷ್ಟು ಆರ್ಗ್ಯಾನಿಕ್ ಮೆಥಡಲ್ಲಿ ಹೋಗ್ಬೇಕು ಅಂತ ನನ್ನ ಉದ್ದೇಶ. ಎಲ್ಲರಿಗೂ, ಎಲ್ಲ ರೈತರಿಗೂ ನಾನು ಹೇಳೋದಿಷ್ಟೇ, ಆದಷ್ಟು ಆರ್ಗ್ಯಾನಿಕ್ ಮೆಥಡಲ್ಲಿ ಬೆಳೀರಿ, ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಇದಕ್ಕೆ. ಯಾವುದೇ ಕಾರಣಕ್ಕೆ ಕೆಮಿಕಲ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಭೂಮಿನ ಇಂಪ್ರೂವ್ ಮಾಡ್ತಿದ್ರಿ, ಹ್ಯೂಮಸ್ನ ಇಂಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ ಗಿಡ ಡೆವಲಪ್ ಆಗುತ್ತೆ ನಿಮಗೆ. ಸೊ ಹ್ಯೂಮಸ್ ಇಂಪ್ರೂವ್ ಮಾಡ್ಕೋಬೇಕು, ಭೂಮಿ ಫಲವತ್ತತೆ ಚೆನ್ನಾಗಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅವರು? ಸರ್, ಆರ್ಗ್ಯಾನಿಕ್ ಮೆಥಡು ಮತ್ತು ಸಂತುಲನ, ಸಂತುಲನಲ್ಲಿ ಹೋದರೆ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ. ಈಗ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ಬೆಳೆದಿದ್ದೀನಿ. ಇದು ಡ್ರ್ಯಾಗನ್ನು ಪಾಸ್ ಆಗಿದ್ದೀನಿ ನೋಡಿ. ಎಷ್ಟು ಟೈಮ್ ಇದನ್ನು ನೋಡ್ತಿರೋಂಥ ಎಲ್ಲ ನಮ್ಮ ಡ್ರ್ಯಾಗನ್ ಬೆಳೆಗಾರರು ಇರ್ಬೋದು, ಹಾಗೆ ಬೇರೆ ಬೆಳೆಗಾರರು ಎಲ್ಲ ಬೆಳೆನೂ ಇರ್ಬೋದು, ಎಲ್ಲ ಯಾವ ಬೆಳೆ ಆಗಿರ್ಬೋದು, ವಾಣಿಜ್ಯ ಬೆಳೆ ಇರ್ಬೋದು, ತರಕಾರಿ ಇರ್ಬೋದು, ಹೂವಿನ ಬೆಳೆ ಇರ್ಬೋದು. ಸೊ ಯಾವುದೇ ಬೆಳೆ ನೀವು ಬೆಳಿಬೇಕಾದ್ರೆ ಫಸ್ಟು ನಿಮಗೆ ಭೂಮಿಯ ಫಲವತ್ತತೆ ತುಂಬ ಪ್ರಾಮುಖ್ಯತೆ ಕೊಡಲೇಬೇಕು. ಸೊ ಭೂಮಿಯ ಫಲವತ್ತತೆನ ನೀವು ಮೈಂಟೈನ್ ಮಾಡಬೇಕಂದ್ರೆ ನೀವು ಇರೋದು ಒಂದೇ ದಾರಿ, ಅದಕ್ಕೆ ಸಾವಯವ ಕೃಷಿನ ನೀವು ಪದ್ಧತಿಯಲ್ಲಿ ನೀವು ಅಳವಡಿಸ್ಕೊಂಬರ್ಬೇಕು. ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಇಷ್ಟೇ, ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಬಿಟ್ಬಿಟ್ಟು ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ನೀವು ಬೆಡ್ಡಿಂಗ್ ಪ್ರಿಪ್ರೇಷನ್ ಮಾಡಿ ಸಾವಯವ ತ್ಯಾಜ್ಯಗಳನ್ನ ನೀವು ಭೂಮಿಗೆ ಹಾಕಿ ಅದಕ್ಕೆ ಪೂರಕವಾಗಿ ನೀವು ಸಂತುಲನ ಬಳಸ್ಕೊಂಬರೋದ್ರಿಂದ ಈ ಎಲ್ಲ ಅಂಶಗಳು ನಿಮ್ಮ ಭೂಮಿಯಲ್ಲಿ ಬೇಗ ಬರುತ್ತೆ, ಹಾಗೆ ಪೋಷಕಾಂಶಗಳು ಕರೆಕ್ಟಾಗಿ ಸಿಗೋದ್ರಿಂದ ಸೊ ಗಿಡದಲ್ಲಿ ಎಲ್ಲ ಚೇಂಜಸ್ಸು ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ. ಸರ್, ನೀವು ಈ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಇಲ್ಲಿ ಕಂಡಪ್ಪ ಸರ್, ಥ್ಯಾಂಕ್ ಯು. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಟಕ್ ಅಂತ ಸೌಂಡ್ ಬರ, ಟಕ್ ಅಂತ ಸೌಂಡ್ ಬರುತ್ತೆ. ಇದೊಂದು 600 ಗ್ರಾಮ್ ಮೇಲೇನೆ ಇದೆಯಲ್ಲ ಸರ್? ಸರ್, 600 ಗ್ರಾಮ್.